ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅನೇಕದಂ ತಂ ಏಕದಂತಂ ಉಪಾಸ್ಮಹಿ ಶ್ರೋತ್ರಿಗಳಿಗೆ ನಮಸ್ಕಾರ ಹಿಂದಿನ ಅಧ್ಯಾಯದಲ್ಲಿ ರಾಕ್ಷಸನಾಗಿ ಯಾವ ದುರುದ್ದೇಶವನ್ನಿಟ್ಟುಕೊಂಡು ಮಯೂರೇಶನ ಮನೆಗೆ ಬಂದಿದ್ದನು ಜನ್ಮವಾಸನೆ ಆತ ಹರಿಭಕ್ತ ತಪಸ್ವಿಯೂ ಆಗಿದ್ದ ತಾನು ಹರಿಯನ್ನು ಕಾಣದೇ ಊಟವನ್ನು ಮಾಡಲಾರನೆಂದು ಅದೇನು ಇಕ್ಕಟ್ಟಿಗೆ ಸಿಲು ಸಿಲುಕಿಸುವ ಸಲುವಾಗಿ ಆಡಿದನು ವಾಸ್ತವದಲ್ಲಿಯೂ ಆತನ ವ್ರತವೇ ಆಗಿದ್ದುದರಿಂದ ಆತ ನಿಜಕ್ಕೂ ಚಿಂತಾಕ್ರಾಂತನಾಗಿದ್ದನು ಆತನ ಹರಿಭಕ್ತಿಯು ಪರಾಕಾಷ್ಠೆಗೆ ಏರಿ ಹರಿಯನ್ನು ಕಾಣದೆ ತಾನು ಒಂದು ತೊಟ್ಟು ನೀರನ್ನು ಸಹ ಕುಡಿಯುವುದಿಲ್ಲವೆಂಬ ಸತ್ಯವನ್ನು ಹೇಳಿಕೊಂಡನು ಆತನ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಿ ಮಯೂರೇಶನು ತಾನೇ ಹರಿಯಾಗಿ ಅವನೆದುರು ಕಾಣಿಸಿಕೊಳ್ಳುತ್ತಾನೆ ಆದರೂ ತನ್ನ ಆರಾಧ್ಯ ದೈವ ಮಹಾವಿಷ್ಣುವೆ ಹೊರತು ಗಜಾನನನಲ್ಲ ಎಂದು ವಾದಿಸುತ್ತಲೇ ಸಾಗಿದ ಆತನಿಗೆ ಹೆಜ್ಜೆ ಹೆಜ್ಜೆಗೂ ಭಗವಂತನ ವಿವಿಧ ಸ್ವರೂಪಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಲ್ಲ ಭಗವಂತನು ಅದೇ ಸ್ವರೂಪ ಅದೇ ಅನಿತ್ಯನಾದಂತಹ ಅನಿತ್ಯವಾದ ಈ ಸ್ವರೂಪವು ನಿತ್ಯನಾದ ಅಖಂಡ ಸ್ವರೂಪಿಯಾದಂತಹ ಭಗವಂತನದೇ ಸಗುಣ ರೂಪ ಎಂಬುದನ್ನು ಭಗವಂತನು ಸಾಕಾರವಾಗಿ ತೋರಿಸುತ್ತಾನೆ ಆದರೂ ಸಹ ನಮ್ಮಲ್ಲಿ ಕೆಲವರಿಗೆ ಇದು ಸರಿಯೇ ತಪ್ಪೇ ಎಂಬ ಜಿಜ್ಞಾಸೆಯು ಮೂಡಬಹುದು ವಿಶೇಷವೇನೆಂದರೆ ಬಹುಶಃ ಎಲ್ಲವೂ ಸಮರ್ಪಕವಾಗಿ ನಡೆದರೆ ಬರುವ ಶ್ರಾವಣ ಮಾಸದ ವೇಳೆಗೆ ನಾವು ಬ್ರಹ್ಮವೈವರ್ತ ಪುರಾಣವನ್ನು ಇದೇ ರೀತಿಯಾಗಿ ನಡೆಸುವ ಸಂಕಲ್ಪ ಆತ ಕೆ ಭಗವಂತನೇ ತಲೆಯಲ್ಲಿ ಮೂಡಿಸಿರುವುದು ಒಂದು ವೇಳೆ ಏನಾದರೂ ಅದು ಅವನ ನಿರ್ಣಯದಂತೆಯೇ ನಡೆದು ಹೋದರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ವಿಶೇಷವೇನೆಂದರೆ ಶ್ರೀಕೃಷ್ಣನೇ ಅಲ್ಲಿ ಪರಬ್ರಹ್ಮ ಸ್ವರೂಪ ಗಣಪತಿಯೂ ಶ್ರೀಕೃಷ್ಣನ ಒಂದು ರೂಪ ಶ್ರೀಕೃಷ್ಣನದೇ ಒಂದು ರೂಪ ಗಣಪತಿ ಎಂದು ಹೇಳುವ ಒಂದು ಇಡೀ ಗಣಪತಿ ಖಂಡವೇ ಅಲ್ಲಿ ಬರುತ್ತದೆ ಇಡೀ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶ್ರೀಕೃಷ್ಣನೇ ಪರಬ್ರಹ್ಮ ಸ್ವರೂಪಿಯಾಗಿ ಎಲ್ಲ ದೇವತೆಗಳ ಸ್ವರೂಪವು ಮೂಲತಃ ಶ್ರೀಕೃಷ್ಣನದೇ ಸ್ವರೂಪ ಎಂದು ಹೇಳುತ್ತಾ ಹೋಗುವ ಅದ್ಭುತ ಕಥಾನಕವಿದೆ ಈ ರೀತಿಯಾಗಿ ನಮ್ಮ ಕಣ್ಣಿಗೆ ಆಯಾ ಆರಾಧಕರ ಕಣ್ಣಿಗೆ ಅವರವರ ಮನಸ್ಸಿನ ಭಾವಕ್ಕೆ ತಕ್ಕಂತೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಕೆಲವರಿಗೆ ನಾರಾಯಣ ಇಷ್ಟವಾಗುತ್ತಾನೆ ಕೆಲವರಿಗೆ ಈಶ್ವರನ ವೈರಾಗ್ಯ ಪರಿಸ್ಥಿತಿಗಳು ವೈರಾಗ್ಯ ಬುದ್ಧಿ ಇಷ್ಟವಾಗಬಹುದು ಕೆಲವರಿಗೆ ನಾರಾಯಣನ ವೈಭವ ಇಷ್ಟವಾಗಬಹುದು ಕೆಲವರಿಗೆ ಗಜಾನನ ಕೆಲವರಿಗೆ ದೇವಿ ಅದರಲ್ಲೂ ಸಹ ಗಜಾನನನಲ್ಲಿ ವಿವಿಧ ರೂಪಗಳನ್ನು ಪೂಜಿಸುವವರಿದ್ದಾರೆ ಹರಿಯಲ್ಲೂ ವಿವಿಧ ರೂಪಗಳನ್ನು ಪೂಜಿಸುವವರಿದ್ದಾರೆ ಅವರವರಿಗೆ ಮೆಚ್ಚಿದ ರೂಪದಲ್ಲಿ ಅವರವರಿಗೆ ಪ್ರತ್ಯಕ್ಷನಾಗುವೆನೆಂದು ಭಗವಂತನು ಹಿಂದೆಯೇ ವಾಗ್ದಾನವಿತ್ತಿರುವನಲ್ಲ ಬನ್ನಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಭಗವಂತನು ಇನ್ನು ಎಂತೆಂತಹ ಚಮತ್ಕಾರಗಳನ್ನು ತೋರಿಸಲಿದ್ದಾನೆ ಎಂಬುದನ್ನು ಅಂದಹಾಗೆ ಅಧ್ಯಾಯವನ್ನು ಆರಂಭಿಸುವ ಮುನ್ನ ತಮ್ಮಲ್ಲಿ ಒಂದು ಭಿನ್ನ ಈ ಎಲ್ಲ ವಿಚಾರಗಳು ನಿಮ್ಮ ಸ್ವಭಾವವನ್ನು ಬದಲಿಸಿಕೊಳ್ಳಬೇಕು ನಿಮ್ಮ ಭಕ್ತಿ ಪೂಜೆಯನ್ನು ಬದಲಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಖಂಡಿತವಾಗಿಯೂ ಇರುವುದಿಲ್ಲ ಪುರಾಣಗಳ ಉದ್ದೇಶವೂ ಅದಲ್ಲ ಪುರಾಣಗಳೇ ಏಕೆ ನಮ್ಮೆಲ್ಲ ಶಾಸ್ತ್ರ ವೈವೇದ ಶಾಸ್ತ್ರ ಸ್ಮೃತಿ ಪುರಾಣಗಳು ಏನೇನೆಲ್ಲ ಇವೆಯೋ ಅವೆಲ್ಲದರ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದೆಡೆ ಅಡಗಿರಬಹುದಾದ ಕಲ್ಮಶವನ್ನು ತೊಳೆಯುತ್ತಾ ಹೋಗುವುದು ಕಲ್ಮಶವನ್ನು ತೊಳೆಯುವುದಷ್ಟೇ ಬಹುಶಃ ಅವಳ ಕೆಲಸವಿರಬಹುದು ಅಲ್ಲಿ ಏನನ್ನು ಕೂರಿಸಬೇಕು ಯಾರು ಬಂದು ಕೂರಬೇಕು ಎಂಬುದನ್ನು ಭಗವಂತ ನಿರ್ಧರಿಸುತ್ತಾನೆ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಿದ್ದಾರೆ ವತ್ಸ ವ್ಯಾಸ ಮಹಾಗಣಪತಿಗೆ ಹನ್ನೆರಡು ತುಂಬಿ ಹದಿಮೂರನೆಯ ವರ್ಷ ಆರಂಭವಾಯಿತು ಒಂದು ದಿವಸ ಮಯೂರೇಶ್ವರನು ತನ್ನ ತಂದೆಯ ಬಳಿಗೆ ಬಂದು ನಮಸ್ಕರಿಸಿದನು ಪರಶಿವನು ಭಸಿತ ಭೂಷಿತನಾದುದರಿಂದ ಸರ್ವಾಂಗ ಸುಂದರವಾಗಿ ಕಾಣುತ್ತಲಿದ್ದನು ಮಹಾದೇವನು ಸದ್ಯೋಜಾತಾದಿ ಶುಭ ಪಂಚಮುಖಗಳಿಂದ ಕೂಡಿದವನು ಅವನ ಭುಜಗಳು ದಿಗಂತವನ್ನು ವ್ಯಾಪಿಸಿದ್ದವು ರುಂಡಗಳಿಂದ ರಚಿತವಾದ ಮಾಲಿಕೆಯನ್ನು ಧರಿಸಿದ್ದನು ಆದ್ಯಂತರಹಿತನಾದ ಚಂದ್ರಶೇಖರನು ಯೋಗನಿದ್ರಾಸಕ್ತನಾಗಿದ್ದಾಗ ಮಯೂರೇಶನು ಅವನ ಬಳಿಗೆ ಬಂದಿದ್ದನು ಶಂಕರನ ಜಟೆಯಲ್ಲಿ ಹೊಳೆಯುತ್ತಲಿದ್ದ ಚಂದ್ರನ ಮೇಲೆ ಗಣಪತಿಯ ಗಮನ ಹೋಯಿತು ಆಟಕ್ಕೆಂದು ಆ ಚಂದ್ರ ರೇಖೆಯನ್ನು ಕೈಗೆ ತೆಗೆದುಕೊಂಡನು ಸಾಮಾನ್ಯ ಬಾಲಕನಂತೆ ನಟಿಸುತ್ತಲಿದ್ದ ಮಯೂರ ವಾಹನನಿಗೆ ಇದನ್ನೊಂದು ಕ್ರೀಡಾ ಸಾಧನವನ್ನಾಗಿ ಮಾಡಿಕೊಳ್ಳೋಣವೆಂದು ತೋರಿತು ಒಡನೆಯೇ ಅದನ್ನು ತೆಗೆದುಕೊಂಡು ತನ್ನ ಜೊತೆಗಾರರ ಸಂಗಡ ಆಟವಾಡಲು ಹೊರಟು ಹೋದನು ಇವನ ಕೈಯಲ್ಲಿದ್ದ ಚಂದ್ರಖಂಡವನ್ನು ನೋಡಿ ಇತರ ಬಾಲಕರು ಬಹಳ ಉತ್ಸಾಹಗೊಂಡು ಆ ಬಗ್ಗೆ ತಮ್ಮ ತಮ್ಮೊಳಗೆ ಮಾತನಾಡುತ್ತಾ ದೇವನ ಸುತ್ತಲೂ ಕುಣಿಯಲಾರಂಭಿಸಿದರು ಹೀಗಿರುವಷ್ಟರಲ್ಲಿ ಹುಡುಗರು ಆಟವಾಡುತ್ತಲಿದ್ದ ಸ್ಥಳಕ್ಕೆ ಮಂಗಳ ಎಂಬ ದೈತ್ಯನು ಕಾಡು ಹಂದಿಯ ರೂಪವನ್ನು ಧರಿಸಿ ಬಂದನು ಆ ಹಂದಿಯ ಮುಖವನ್ನು ನೋಡಿದರೆ ಎಂತಹ ಧೈರ್ಯಶಾಲಿಯಾದರೂ ಕಣ್ಣೊಡುಗುವಂತಿದ್ದಿತು ಸಕಲ ಲೋಕಗಳನ್ನು ಜಗಿಸುವಂತಹ ಅತ್ಯದ್ಭುತ ಶಕ್ತಿ ಆ ರಾಕ್ಷಸನದು ವರಾಹರೂಪಿಯಾದ ಮಂಗಲಾಸುರನು ತನ್ನ ಕೋರೆ ಹಲ್ಲುಗಳಿಂದ ದೊಡ್ಡ ದೊಡ್ಡ ವೃಕ್ಷ ಪರ್ವತಗಳನ್ನು ಸಹ ಬುಡ ಸಹಿತ ಅರುಳು ಉರುಳಿಸುತ್ತಲಿದ್ದನು ದಬ್ಬಳದಂತೆ ಕಠಿಣವಾಗಿಯೂ ಮನಚಾಗಿಯೂ ಇರುವ ತನ್ನ ತಲೆಗೂದಲನಿಂದ ಅಂತರಿಕ್ಷವನ್ನು ಭೇತಿಸುತ್ತಲಿದ್ದನು ಕಾಲಿನ ಗೊರಸುಗಳಿಂದ ಭೂಮಿಯನ್ನು ತೋಡುತ್ತಲಿದ್ದನು ಅಂಜನ ಪರ್ವತದಂತೆ ಅವನ ದೇಹವು ಬಹಳ ಕಪ್ಪಾಗಿದ್ದಿತು ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ನಿಗಿ ನಿಗಿ ಹೊಳೆಯ ಹೊಳೆಯುತ್ತಿದ್ದವು ಮಳೆಗಾಲದ ಮೋಡಗಳಂತೆ ಗುಡುಗುತ್ತಲಿದ್ದನು ಇಂತಹ ಹಂದಿಯನ್ನು ಕಂಡ ಕೂಡಲೇ ಮಯೂರೇಶನ ಸಂಗಡಿಗರಾದ ಹುಡುಗರೆಲ್ಲ ಗದಗುಟ್ಟಿ ನಡುಗಿ ಹೇಳದೆ ಕೇಳದೆ ಓಡಿ ಹೋದರು ಅಬ್ಬ ಎಂತಹ ಭಾರೀ ಹಂದಿ ಇದು ಇಂತಹ ದೊಡ್ಡ ಮೃಗವನ್ನು ನಾವು ನೋಡಿಯೇ ಇಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳಲಾರಂಭಿಸಿದರು ಹಂದಿಯು ಮುನ್ನುಗ್ಗಿ ಆ ಹುಡುಗರನ್ನು ತಿವಿದು ಕೊಲ್ಲುವಷ್ಟರಲ್ಲಿ ಮಯೂರೇಶನು ಮುಂದೆ ನುಗ್ಗಿ ಸೂಕರ ರೂಪಿ ದುಷ್ಟ ದಾನವನ ಕೋರೆ ಹಲ್ಲುಗಳೆರಡನ್ನು ತನ್ನ ಕೈಗಳಿಂದ ಬಲವಾಗಿ ಹಿಡಿದು ಬಿಟ್ಟನು ಮತ್ತು ಅದರ ತುದಿಯನ್ನು ಮತ್ತೊಂದು ಕೈಯಿಂದ ಹಿಡಿದು ಎಳೆಯುತ್ತಾ ಹುಡುಗರು ಬಿದಿರನ್ನು ಸೀಳುವಂತೆ ಒಮ್ಮೆಲೆ ಸೀಳಿ ಬಿಸುಟನು ಅದರ ದೇಹದ ಅಳತೆ ಸಾಮಾನ್ಯವಾದುದೇನೂ ಅಲ್ಲ ಅದರ ಮೇಲ್ಬದಿಯ ದೇಹ ಹತ್ತು ಯೋಜನಗಳಷ್ಟು ದೊಡ್ಡದಾಗಿದ್ದಿತು ಮಯೂರೇಶನು ಆ ದೇಹವನ್ನು ಬೀಸಿ ಎಸೆಯಲು ಅದು ಬಹುದೂರವಾಗಿ ಹೋಗಿ ಬಿದ್ದು ಆ ಸ್ಥಳದ ಸುತ್ತಮುತ್ತಲು ಬೆಳೆದು ನಿಂತಿದ್ದ ಗಿಡ ಮರಗಳನ್ನೆಲ್ಲ ಪುಡಿ ಪುಡಿ ಮಾಡಿತು ದೇಹವು ಬಿದ್ದ ರಭಸಕ್ಕೆ ನೆಲ ಕುಸಿದು ದೊಡ್ಡ ಬಾವಿಯಂತಾಯಿತು ಇದನ್ನು ನೋಡಿ ನೋಡಿದ ಬಾಲಕರು ಗಣಪತಿಯನ್ನು ಕುರಿತು ಪಾರ್ವತಿ ಪುತ್ರ ಗಣಪತಿ ಎಂತಹ ಧನ್ಯ ಒಂದೇ ಕ್ಷಣದಲ್ಲಿ ಆ ದೈತ್ಯನನ್ನು ಲೀಲೆಯಿಂದಲೇ ಕೊಂದು ಬಿಸುಟಿದನಲ್ಲ ಆ ದೈತ್ಯನು ಬಹಳ ಬಲಿಷ್ಠನಾದವನು ಮೊದಲು ಇವನನ್ನು ನೋಡಿದ ಕೂಡಲೇ ನಾವೆಲ್ಲ ಹೆದರಿ ಹತ್ತು ದಿಕ್ಕುಗಳಿಗೂ ಓಡಿ ಹೋಗಿದ್ದೆವಲ್ಲವೇ ಏನು ಭಾರೀ ದೇಹ ಈ ದೈತ್ಯನದು ಇದು ಬಿದ್ದ ಹೊಡೆತಕ್ಕೆ ಮನೆಗಳೆಲ್ಲ ಉರುಳಿ ಪುಡಿ ಪುಡಿಯಾಗಿ ನೆಲಕ್ಕೆ ಬಿದ್ದು ಹೋದವಲ್ಲ ಇಷ್ಟಾಗುವ ಸಮಯಕ್ಕೆ ಸರಿಯಾಗಿ ಅತ್ತ ಪರಶಿವನು ಯೋಗನಿದ್ರೆಯನ್ನು ಬಿಟ್ಟು ಎದ್ದನು ಆಗ ಲಲಾಟದಲ್ಲಿ ಚಂದ್ರನಿಲ್ಲದಿರುವುದು ಗಮನಕ್ಕೆ ಬಂದಿತು ಅವನು ಬಹಳ ಕೋಪಗೊಂಡನು ಕಣ್ಣುಗಳು ಕೆಂಪಡರಿದವು ನೋಡಿದರೆ ಇಡೀ ವಿಶ್ವವನ್ನೇ ದಹಿಸಿಬಿಡುವನೋ ಎಂಬಂತೆ ತೋರಿದನು ಕುಪಿತನಾದ ರುದ್ರನು ತನ್ನ ಪ್ರಮಥಗಣಗಳ ಕಡೆಗೆ ತಿರುಗಿ ಇದೇ ಏನು ನೀವು ರಕ್ಷಿಸುತ್ತಲಿರುವುದು ನನ್ನ ಜಡೆಯಲ್ಲಿದ್ದ ವಿಮಲಕಾಂತಿಯ ಚಂದ್ರರೇಖೆಯನ್ನು ಯಾವ ದೈತ್ಯನೂ ಕೊಂಡೊಯ್ದನು ಈ ರೀತಿ ಗದ್ಧರಿಸಿ ಕೇಳಲು ಭಯಕಂಪಿತ ಶರೀರಿಗಳಾದ ಪ್ರಮಥರು ಒಮ್ಮೆಲೆ ಹಿಂದಕ್ಕೆ ಸರಿದುಬಿಟ್ಟರು ಆ ಪೈಕಿ ಕೆಲವರು ಇದ್ದುದರಲ್ಲೇ ಸ್ವಲ್ಪ ಮಟ್ಟಿಗೆ ಧೈರ್ಯವನ್ನು ತೆಗೆದುಕೊಂಡು ಮುಂದೆ ಬಂದು ದೇವನೆದುರು ಹೀಗೆ ಅರಿಕೆ ಮಾಡಿಕೊಂಡರು ಸ್ವಾಮಿ ಉಮಾಕಾಂತ ತಮ್ಮ ಪುತ್ರ ಮಯೂರೇಶ್ವರನು ಆಟವಾಡುವುದಕ್ಕಾಗಿ ಹೊರಗಡೆ ಬರುತ್ತಲಿದ್ದಾಗ ಚಂದ್ರಖಂಡವು ಅವನ ಕೈಯಲ್ಲಿದ್ದುದನ್ನು ನಾವು ಕಂಡೆವು ಅವನು ತಮ್ಮಿಂದಲೇ ಬೇಡಿ ಪಡೆದಿರಬಹುದೆಂದು ಸುಮ್ಮನಿದ್ದೆವು ತಮಗೂ ತಿಳಿಯದಂತೆ ಅವನು ಯಾವಾಗ ತೆಗೆದುಕೊಂಡನೋ ಅದನ್ನು ನಾವು ಅರಿಯೆವು ಇದ್ದ ಸಂಗತಿಯನ್ನು ಅರಿಕೆ ಮಾಡಿದ್ದೇವೆ ವಿಭೋ ಇದನ್ನು ಕೇಳಿದ ಬಳಿಕವಂತೂ ಮಹೇಶ್ವರನಿಗೆ ಬಹಳ ಕೋಪ ಬಂದಿತು ಗಣಗಳನ್ನು ಮತ್ತಷ್ಟು ಗದ್ದರಿಸುತ್ತಲೇ ಮುಂದೆ ಮಾತನ್ನಾಡಿದನು ನೀವು ಉಂಡು ತಿನ್ನುವುದರಲ್ಲೇ ಕಾಲವನ್ನು ಕಳೆಯತಕ್ಕವರು ನಿಮ್ಮಿಂದ ರಕ್ಷಣೆಯ ಕೆಲಸ ಹೇಗೆ ಸಾಧ್ಯವಾದೀತು ಕಳೆದು ಹೋದ ಚಂದ್ರನನ್ನಾಗಲಿ ಅಥವಾ ಚಂದ್ರನನ್ನು ಕದ್ದವನನ್ನಾಗಲಿ ಹಿಡಿದು ತಂದರೆ ಸರಿ ಇಲ್ಲವಾದರೆ ಎಲ್ಲರನ್ನೂ ಒಮ್ಮೆಲೆ ಸೊಟ್ಟು ಭಸ್ಮ ಮಾಡಿಬಿಡುವೆನು ಇದರಲ್ಲಿ ಸಂಶಯವೇ ಇಲ್ಲ ದೇವನ ಗದ್ದರಿಕೆಯ ಮಾತುಗಳನ್ನು ಕೇಳಿ ಪ್ರಮಥರ ಮನಸ್ಸು ಬಹಳ ಮಟ್ಟಿಗೆ ಉದ್ವಿಗ್ನವಾಯಿತು ಒಡನೆಯೇ ಮಯೂರೇಶನು ಆಟವಾಡುತ್ತಲಿದ್ದ ಸ್ಥಳಕ್ಕೆ ಧಾವಿಸಿ ಬಂದರು ಪ್ರತಿಯೊಬ್ಬ ಪ್ರಮಥನಿಗೂ ತಾನು ಮೊದಲು ದೇವನ ಆಜ್ಞೆಯನ್ನು ಪ್ರಯೋಗಿಸಬೇಕೆಂಬ ಆತುರವಿದ್ದಿತು ಗಣಪತಿಯನ್ನು ಸಮೀಪಿಸಿದೊಡನೆಯೇ ಬಹಳ ಕೋಪಗೊಂಡು ಹೀಗೆಂದು ಎಲ್ಲರೂ ಒಮ್ಮೆಲೆ ಮಾತನಾಡಿದರು ದುಷ್ಟ ಬಾಲಕ ಬಾ ಶಿವನ ಬಳಿಗೆ ಎಳೆದೊಯ್ಯುವೆವು ಇಲ್ಲವಾದರೆ ಎಲವೋ ಕಳ್ಳ ನೀನು ಕದ್ದು ತಂದಿರುವ ಚಂದ್ರಬಿಂಬವನ್ನಾದರೂ ಇತ್ತ ಕೊಡು ಗಣಗಳಾಡಿದ ನಿಂದ ಮಾತುಗಳನ್ನು ಕೇಳಿ ಗಣಪತಿಯು ಬಹಳ ಕೋಪಗೊಂಡನು ಏ ಗಣಗಳೇ ನನಗೆ ನಿಮ್ಮದಾಗಲಿ ಅಥವಾ ಪರಶಿವನದಾಗಲಿ ಯಾರ ಗಣನೆಯೂ ಅಂದರೆ ಯಾರ ಭೀತಿಯೂ ಇರುವುದಿಲ್ಲ ನಾನಾರು ಎಂಬುದನ್ನು ನೀವು ಮರೆತಂತಿದೆ ನಾನು ಜನನಿಯಾದ ಮಹಾದೇವಿಯ ವೀರಪುತ್ರ ಈಗಲಾದರೂ ನನ್ನ ಪ್ರಭಾವ ನಿಮಗೆ ತಿಳಿಯಿತೋ ಈ ರೀತಿ ಜರಿದು ಒಮ್ಮೆಲೆ ಗಟ್ಟಿಯಾಗಿ ಉಸಿರನ್ನು ಬಿಟ್ಟನು ಅದರ ರಭಸಕ್ಕೆ ಸಿಕ್ಕಿದ ಪ್ರಮಥಗಣಗಳೆಲ್ಲ ಬಿರುಗಾಳಿಗೆ ಸಿಕ್ಕಿದ ತರಗುಗಳಂತೆ ತೂರಾಡುತ್ತಾ ಹೋಗಿ ಪರಶಿವನ ಎದುರು ತುಪ್ಪು ತುಪ್ಪು ಬಿದ್ದರು ತಮಗುಂಟಾದ ಈ ಅಪಮಾನದಿಂದ ಅವರು ಬಹಳ ದೀನರಾಗಿದ್ದರು ಒಬ್ಬರ ಮೇಲೊಬ್ಬರು ಉರುಳುರುಳಿ ಬಿದ್ದುದನ್ನು ಕಂಡು ಮಹಾದೇವನಿಗೆ ಬಹಳ ಕೋಪ ಬಂದಿತು ಅಭಿಮಾನವು ಸ್ವಲ್ಪ ಮಟ್ಟಿಗೆ ಕೆರಳಿದಂತಾಯಿತು ಮತ್ತೊಮ್ಮೆ ಪ್ರಮಥರನ್ನು ಗದ್ದರಿಸುತ್ತಾ ಹೀಗೆಂದು ಕಠೋರವಾಗಿ ಆಜ್ಞೆಯನ್ನಿತ್ತನು ಅವನು ಉಮೆಯ ಮಗನೇ ಆಗಿರಲಿ ಚೋಟುದ್ದದ ಆ ಪೋರ ಹೀಗೆಲ್ಲ ಮಾತನಾಡಿದನೋ ಆ ದುಷ್ಟನನ್ನು ಕಟ್ಟಿ ಎಳೆದು ತನ್ನಿ ತಮಗಾದ ಅಪಮಾನ ಪ್ರಸಂಗದಿಂದ ನೊಣ ಕಡಿದಂತಾಗಿದ್ದ ಪ್ರಮಥರು ದೇವನ ಆಜ್ಞೆಯಾದ ಕೂಡಲೇ ಮತ್ತಷ್ಟು ರೊಚ್ಚಿಗೆದ್ದು ಬಾಲಕರೊಂದಿಗೆ ಗಣಪತಿಯು ಆಟವಾಡುತ್ತಲಿದ್ದ ಸ್ಥಳಕ್ಕೆ ಬಂದು ನೋಡಿದರು ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ಗಣೇಶನು ಸುಖವಾಗಿ ಆಟವನ್ನಾಡುತ್ತಲಿದ್ದನು ಗಣಗಳು ತನ್ನನ್ನು ಬಂಧಿಸುವುದಕ್ಕಾಗಿ ಬಂದು ನಿಂತ ಸಂಗತಿ ಗಣಪತಿಗೆ ಅರಿವಾಗಿದ್ದರೂ ಸಮೀಪಕ್ಕಂತೂ ಬರಲಿ ನೋಡೋಣ ಎಂದು ಏನನ್ನೂ ತಿಳಿಯದವನಂತೆ ಆಟವಾಡುತ್ತಲಿದ್ದನು ಅವರು ಸಮೀಪಕ್ಕೆ ಬರುವುದೇ ತಡ ಅವರಿಗೆ ತನ್ನ ಮಾಯೆಯ ಮುಸುಕನ್ನೆರಚಿ ತಾನು ಅವರಾರ ಕಣ್ಣುಗಳಿಗೋ ಕಾಣದಂತಾದನು ಪ್ರಮಥರಿಗೋ ಹುಚ್ಚೇ ಹಿಡಿದಂತಾಯಿತು ದಿಗ್ವಿದಿಕ್ಕುಗಳನ್ನೆಲ್ಲ ಅಲೆದು ಹುಡುಕಿ ಬಂದರೂ ಮನೆ ಮನೆಗಳನ್ನು ಅರಣ್ಯಗಳನ್ನು ಹುಕ್ಕು ಶೋಧಿಸಿದರೂ ಎಲ್ಲೆಲ್ಲೂ ವಿನಾಯಕನು ಅವರಿಗೆ ಗೋಚರಿಸಲಿಲ್ಲ ಅವರು ನಿರ್ವಿಂಡರಾಗಿ ಬರುತ್ತಿರುವಾಗ ಎಲ್ಲೋ ಒಮ್ಮೊಮ್ಮೆ ಅವರಿಗೆ ಗೋಚರವಾಗುವನು ಅಷ್ಟಕ್ಕೆ ಅವರು ಉತ್ಸಾಹಗೊಂಡು ಏನು ನಮ್ಮೆದುರು ಈ ರೀತಿ ಚಲ್ಲಾಟವನ್ನಾಡುವೆಯಾ ನೀನು ಬ್ರಹ್ಮಲೋಕಕ್ಕೆ ಬೇಕಾದರೂ ಹೋಗಿ ಅವಿತುಕೋ ನಾವೇನು ನಿನ್ನನ್ನು ಬಿಡತಕ್ಕವರಲ್ಲ ನಿನ್ನನ್ನು ಹಿಡಿದೊಯ್ದು ಪರಶಿವನ ಎದುರಿಗೆ ನಿಲ್ಲಿಸಿಯೇ ಬಿಡುತ್ತೇವೆ ಹೀಗೆಂದು ವೀರಗರ್ಜನೆಯನ್ನು ಮಾಡುತ್ತಾ ಗಣಪತಿಯನ್ನು ಹಿಡಿದು ಬಿಡೋಣ ಎಂದು ಮುಂದೆ ನುಗ್ಗಿದರೆ ಅವರು ತನ್ನ ಸಮೀಪಕ್ಕೆ ಬಂದೊಡನೆಯೇ ತಾನು ಕಾಣದಂತಾಗುವುದು ಅವರು ಬೇಸತ್ತು ಒಂದೆಡೆ ಕುಳಿತೊಡನೆಯೇ ಮತ್ತೆ ಅವರಿಗೆ ಕಾಣಿಸಿಕೊಳ್ಳುವುದು ಹೀಗೆ ಬಹಳ ಹೊತ್ತಿನವರೆಗೂ ಕಣ್ಣ ಮುಚ್ಚಾಲೆಯ ಆಟವನ್ನು ಪ್ರಮಥರೊಂದಿಗೆ ದೇವನು ಆಡಿದನು ಗಣಪತಿಯನ್ನು ಹಿಡಿಯುವುದಕ್ಕಾಗಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡೋಡಿ ಪ್ರಮಥರು ಕಂಗೆಟ್ಟು ಹೋದರು ಮೊದಮೊದಲು ಇವರನ್ನು ಆಟವಾಡಿಸಿದರು ಅವರ ಅಸಹನೀಯ ಸ್ಥಿತಿಯನ್ನು ಕಂಡು ಪರಮಾತ್ಮ ಗಣಪತಿಗೆ ದಯೆ ಹುಟ್ಟಿತು ಆಗ ಇದ್ದಕ್ಕಿದ್ದಂತೆಯೇ ಅವರ ಕಣ್ಣೆದುರೇ ನಿಂತು ಬಿಟ್ಟನು ಕೈಗೆ ಸಿಕ್ಕಿದನು ಎಂದು ಗ್ರಹಿಸಿದ ಪ್ರಮಥರು ಬಹಳ ಹರ್ಷಗೊಂಡರು ಗಿರಿಜಾಸುತನು ತಪ್ಪಿಸಿಕೊಂಡು ಹೋಗದಂತೆ ಜಾಗರೂಕರಾಗಿದ್ದು ಒಮ್ಮೆಲೆ ಅವರೆಲ್ಲರೂ ಅವನನ್ನು ಹಿಡಿದು ಬಲವಾಗಿ ಬಂಧಿಸಿದರು ಶಂಕರನಿದ್ದೆಡೆಗೆ ಇವನನ್ನು ಮತ್ತು ಕರೆದೊಯ್ಯಲು ಎಲ್ಲರೂ ಒಟ್ಟು ಸೇರಿ ಪ್ರಯತ್ನಿಸಿದರು ಕುಳಿತಿದ್ದ ಪುಟ್ಟ ಗಣಪತಿಯನ್ನು ಇಡೀ ಗಣಪತಿಯು ಇಡೀ ಪೃಥ್ವಿಯಷ್ಟು ಭಾರವಾಗಿಬಿಟ್ಟನು ಎಷ್ಟೆಷ್ಟು ಮುಕ್ಕರಿದು ಎತ್ತಲು ಪ್ರಯತ್ನಿಸಿದರೂ ಅವರಿಗೆ ಸಾಧ್ಯವಾಗಲೇ ಇಲ್ಲ ಅವರು ಬಹಳ ಸೋಜಿಕಗೊಂಡರೂ ಇದೇನಿರಬಹುದೆಂಬುದೇ ಅವರಿಗೆ ಗೊತ್ತಾಗಲಿಲ್ಲ ಕೊಂಚ ಕಾಲ ತಡೆದು ತಡೆದು ಮತ್ತೆ ಮತ್ತೆ ಪ್ರಯತ್ನಿಸಿ ನೋಡಿದರು ಕೊನೆಗೂ ಸಾಧ್ಯವಾಗುವ ಲಕ್ಷಣ ಕಂಡುಬರಲಿಲ್ಲ ಆಗ ಉಪಾಯಗಾಣದೆ ನೆಟ್ಟಗೆ ಪರಶಿವನ ಬಳಿಗೆ ಬಂದು ಹೀಗೆಂದು ಸಂಗತಿಯನ್ನು ತಿಳಿಸಿದರು ಭಗವಾನ್ ಶಂಕರ ಗಣಪತಿಯನ್ನು ತಮ್ಮ ಆಜ್ಞೆಯಂತೆ ಹಿಡಿದು ತರಲು ನಾವೆಲ್ಲ ಎಷ್ಟೆಷ್ಟೋ ರೀತಿಯಿಂದ ಪ್ರಯತ್ನಿಸಿದೆವು ನಮ್ಮಿಂದ ಅವನನ್ನು ಎತ್ತಿಕೊಂಡು ಬರುವುದಕ್ಕೆ ಸಾಧ್ಯವಾಗಲಿಲ್ಲ ದೇವನು ಆಗ ತನ್ನ ದೃಷ್ಟಿಯನ್ನು ಎದುರಿಗಿದ್ದ ನಂದಿಕೇಶ್ವರನ ಬಳಿ ಹೊರಳಿಸಿ ನೀನು ಓಡಿ ಹೋಗಿ ಕಳ್ಳನಾದ ಆ ಮಯೂರೇಶ್ವರನನ್ನು ಎಳೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಕೂಡಲೇ ನಂದಿಯು ಹೇಳುತ್ತಾನೆ ಸ್ವಾಮಿ ಶಂಕರ ನಿನ್ನ ಆಜ್ಞೆಯಾಗುವುದಾದರೆ ಆದಿಶೇಷನನ್ನಾಗಲಿ ಜ್ಯೋತಿರ್ಮಂಡಲಗಳೆನಿಸಿದ ಸೂರ್ಯ ಚಂದ್ರರನ್ನಾಗಲಿ ನಿರ್ಲಕ್ಷ್ಯದಿಂದ ಕೊಂದು ಬಿಟ್ಟೇನು ಈ ಬಗೆಯ ಪ್ರಭಾವವುಳ್ಳ ನನಗೆ ಮಹೇಶ್ವರ ಎಳೆಗೂಸು ಮಯೂರೇಶ್ವರನ ಗಣನೆಯು ಇದ್ದೀತೆ ಎಂದು ಸಾಕಷ್ಟು ಪೌರುಷವನ್ನು ಕೊಚ್ಚಿ ಮಯೂರೇಶನಿದ್ದೆಡೆಗೆ ವಾಯುವಿನಂತೆ ಓಡಿ ಹೋದನು ಓಡುವ ಭರದಲ್ಲಿ ಮಾರ್ಗ ಮಧ್ಯೆ ಸಿಕ್ಕಿದ ಗಿಡ ಮರಗಳು ಪರ್ವತಗಳು ಇವನ್ನೆಲ್ಲ ಕೆಡಹಿದನು ನಂದಿಯ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಅವನ ಕೊಂಬುಗಳು ನೀಳವಾಗಿಯೂ ಮೊನಚಾಗಿಯೂ ಇದ್ದವು ಅವನು ನೆಗೆಯುತ್ತಾ ನಾಗಾಲೋಟದಿಂದ ಬರುತ್ತಿರುವುದನ್ನು ನೋಡಿದರೆ ದ್ಯುಲೋಕವನ್ನೇ ಗ್ರಸಿಸಿ ಎಂಬಂತೆ ತೋರುತ್ತಲಿದ್ದಿತು ನಂದಿಯು ಗಣಪತಿಯನ್ನು ಸಮೀಪಿಸಿದ ಕೂಡಲೇ ಬಹಳ ಬಿರುಸಿನಿಂದ ಅವನನ್ನು ಕುರಿತು ಹೀಗೆ ನುಡಿದನು ಎಲವೋ ಪೋರ ಒಳ್ಳೆಯ ಮಾತಿನಿಂದ ಶಿವನಿದ್ದಲ್ಲಿಗೆ ನಡೆ ಬರಲು ನೀನೇನಾದರೂ ತಂಟೆಯನ್ನು ಮಾಡಿದರೆ ನಿನ್ನನ್ನು ಇಲ್ಲಿಯೇ ಕೊಂದು ಬಿಡುವೆನು ಇತರ ಪ್ರಮಥರಂತೆ ನಾನು ಒಬ್ಬ ಎಂದು ಭ್ರಮಿಸಿ ನನ್ನೆದುರು ಹುಡುಗತನವನ್ನು ತೋರಿಸಬೇಡ ನನ್ನ ಹತ್ತಿರ ನಿನ್ನ ಆಟವೇನು ನಡೆಯಲಾರದು ನಂದಿಯ ಈ ಬಡಬಡಿಕೆಯನ್ನು ಕೇಳಿ ಮಯೂರೇಶ್ವರನು ಕೋಪಾತಿಶಯಗಳಿಂದ ನಖ ಶಿಖಾಂತ ಉರಿದು ಹೋದನು ಯಾವ ಮಾತನ್ನು ಪ್ರತಿಯಾಗಿ ಆಡದೆ ನಂದಿಯನ್ನು ತನ್ನ ಶ್ವಾಸೋಚ್ಛಾಸದ ತಿರುವಿಗೆ ಸಿಲುಕಿಸಿ ಚೆಂಡಿನಂತೆ ಪುಟವಾಡಿಸಲಾರಂಭಿಸಿದನು ಎಂದರೆ ಗಣಪತಿಯು ಶ್ವಾಸವನ್ನು ಮೇಲಕ್ಕೆಳೆದುಕೊಂಡಾಗ ಆ ಉಸಿರು ನಂದಿಗೆ ನಂದಿಯು ಮಯೂರೇಶ್ವರನು ಮೂಗಿನವರೆಗೂ ಹೋಗುವನು ಅಷ್ಟರಲ್ಲೇ ಗಣಪತಿಯು ನಿಶ್ವಾಸವನ್ನು ಬಿಡುತ್ತಲಿದ್ದುದರಿಂದ ಅದರೊಂದಿಗೆ ಹಿಂದಕ್ಕೆ ಬಂದು ನೆಲಕ್ಕೆ ದೊಪ್ಪನೆ ಬೀಳುವನು ಗಣೇಶನು ಮೇಲೆ ಮೇಲೆ ಶ್ವಾಸೋಚ್ಛಾಸಗಳನ್ನು ಬಿಡಲಾರಂಭಿಸಿದ್ದರಿಂದ ಈ ಹೊಡೆತಕ್ಕೆ ಸಿಕ್ಕಿದ ನಂದಿಗೆ ಉಸಿರಾಡುವುದಕ್ಕೂ ಅವಕಾಶವಾಗದೆ ಬಹಳ ಮಟ್ಟಿಗೆ ಹಣ್ಣಾಗಿ ಹೋದನು ಗಣಪತಿಯು ನಂದಿಯನ್ನು ಅಷ್ಟಕ್ಕೇ ಬಿಡದೆ ಒಮ್ಮೆ ಘಟ್ ಪಟ್ಟಿಯಾಗಿ ನಿಶ್ವಾಸವನ್ನು ಉಸುರಿ ನಂದಿಯು ಹಾರಿ ಹೋಗಿ ಶಿವನ ಪಾದದಡಿ ಬಿದ್ದು ಉರುಳುವಂತೆ ಮಾಡಿದನು ಅದುವರೆಗೂ ನಾನಾ ಬಗೆಯಿಂದ ಪೌರುಷವನ್ನು ಕೊಚ್ಚಿಕೊಂಡಿದ್ದ ನಂದಿಯು ಬಾಯಿ ನಂದಿಯ ಬಾಯಿಯಿಂದ ಧಾರಾಕಾರವಾಗಿ ರಕ್ತವನ್ನು ಕಾರುತ್ತಾ ಎರಡು ಮುಹೂರ್ತಗಳವರೆಗೆ ನಿಷ್ಠೇಷ್ಟನಾಗಿ ಬಿದ್ದುಬಿಟ್ಟನು ಭವಾನಿ ವಲ್ಲಭನು ನಂದಿಯನ್ನು ನೋಡುತ್ತಿರುವಷ್ಟರಲ್ಲಿ ಯಾವ ಮಾಯೆಯಲ್ಲೋ ಮಯೂರೇಶ್ವರನು ಮಹಾದೇವನ ಕಾಲು ಬದಿಗೆ ಬಂದು ಏನನ್ನೂ ಅರಿಯದವನಂತೆ ನಿಂತಿದ್ದನು ಅಂತೆಯೇ ಇದುವರೆಗೂ ಕಾಣೆಯಾಗಿದ್ದ ಚಂದ್ರಖಂಡವು ಪರಶಿವನ ಜಟಾಜೂಟವನ್ನು ಆಗಲೇ ಅಲಂಕರಿಸಿ ಕುಳಿತಿದ್ದಿತು ಪರಶಿವನು ತನ್ನ ಮಗನ ಕಡೆ ಹೊರಳಿ ನೋಡಿದಾಗ ಮಯೂರೇಶ್ವರನು ದೇದೀಪ್ಯಮಾನವಾದ ದೇಹದಿಂದಲೂ ದಿವ್ಯಾಭರಣ ಭೂಷಿತನಾಗಿಯೂ ತೋರಿಬಂದನು ಮಯೂರೇಶ್ವರನು ಪರಶಿವನ ಬಳಿ ನಿಂದಿರುವುದು ಚಂದ್ರಮಂಡಲವು ಪರಶಿವನ ಜಟೆಯಲ್ಲಿಯೇ ಇರುವುದು ಇವೆಲ್ಲ ಪ್ರಮಥರಿಗೆ ಕಂಡುಬಂದಿತು ಆಶ್ಚರ್ಯಚಕಿತರಾದ ಪ್ರಮಥರು ದೇವನನ್ನು ನೋಡುತ್ತಾ ದೇವ ಬಾಲಚಂದ್ರನು ನಿನ್ನ ಸಮೀಪದಲ್ಲೇ ನಿಂದಿರುವನು ಅಷ್ಟೇ ಅಲ್ಲದೆ ಚಂದ್ರನೂ ಸಹ ನಿನ್ನ ತಲೆಯ ಮೇಲೆಯೇ ಇದ್ದಾನೆ ಹೀಗಿರುವಾಗ ಇವರಿಬ್ಬರನ್ನು ಕರೆದು ತರಲು ನಮಗೆ ಆಜ್ಞೆಯಿತ್ತು ವ್ಯರ್ಥವಾಯಿತಲ್ಲವೇ ಆಗ ಪರಶಿವನು ಗಣಪತಿಯನ್ನು ಚಂದ್ರನನ್ನು ಉಪಲಕ್ಷಿಸಿ ಪ್ರಮಥರನ್ನು ನೋಡುತ್ತಾ ಅವಸರದಲ್ಲಿ ನಾನು ಆಜ್ಞೆಯನ್ನಿತ್ತುದರಿಂದ ನೀವೆಲ್ಲ ವ್ಯರ್ಥವಾಗಿ ಶ್ರಮಿಸಿದಂತಾಯಿತು ಮಯೂರೇಶ ನೀನು ನಂದಿ ಎಲ್ಲರೂ ಶ್ರಮಿಸಿದ್ದೀರಿ ಚಂದ್ರ ನನ್ನ ಜಟೆಯಲ್ಲೇ ಇದ್ದಾಗ್ಯೂ ನೀವು ನೀವು ವ್ರತ ಪರಸ್ಪರ ಹೊಡೆದಾಡಿದಂತಾಯಿತು ಆದುದಂತೂ ಆಗಿಯೇ ಹೋಗಿದೆ ಇರಲಿ ಬಿಟ್ಟು ಬಿಡಿ ಆಗ ಗಣಗಳು ಹೇಳುತ್ತವೆ ಸ್ವಾಮಿ ನಮ್ಮಿಂದ ಯಾವುದೊಂದು ಅಪರಾಧವೂ ಘಟಿಸಿಲ್ಲ ಎಂಬುದು ತಮ್ಮ ಚಿತ್ತ ಘನ ಚಿತ್ತಕ್ಕೆ ವೇದ್ಯವಾಗಿದ್ದರೆ ಇಂದಿನಿಂದ ಈ ಮಯೂರೇಶ್ವರನು ನಮಗೆ ಒಡೆಯನಾಗಿರುವಂತೆ ಅನುಗ್ರಹಿಸಬೇಕು ಹಾಗೆಯೇ ಆಗಲಿ ಎಂದು ಪರಶಿವನು ನುಡಿದು ಅನುಗ್ರಹಿಸಿದನು ಒಡನೆಯೇ ಮಯೂರೇಶ್ವರನು ಏಳು ಕೋಟಿ ಪ್ರಮಥ ರಾಜನಾಗಿ ಗಣರಾಜಾ ಎಂದು ಎನಿಸಿಕೊಂಡನು ಅನಂತರ ಗಣಗಳು ಗಂಗಾಧರನಿಗೂ ಗಿರಿಜೆಗೂ ಮತ್ತು ಮಹಾಗಣಪತಿಗೂ ವಿನಯದಿಂದ ನಮಸ್ಕರಿಸಿದವು ಮಹಾಮಹಿಮನಾದ ಗಣೇಶನನ್ನು ಬಾಯಿ ತುಂಬಾ ಹೊಗಳಿದವು ಪತಿಯು ಗಣಪತಿಯು ನಮಗೆ ನಾಯಕನಾದುದರಿಂದ ಹರ್ಷಗೊಂಡು ಮೇಲ್ಮೇಲೆ ಗರ್ಜಿಸಿದವು ಹಾಗೂ ತಮ್ಮ ತಮ್ಮ ನಿವಾಸಗಳಿಗೆ ಹಿಂದಿರುಗಿ ನಡೆದವು ಇಲ್ಲಿಗೆ ಶ್ರೀ ಗಣೇಶ ಪುರಾಣ ಉತ್ತರಖಂಡದಲ್ಲಿ ಮಂಗಲಾಸುರನ ವಧೆ ಮತ್ತು ಗಣರಾಜತ್ವ ಪ್ರಾಪ್ತಿ ಎಂಬಲ್ಲಿಗೆ ನೂರ ಆರನೆಯ ಅಧ್ಯಾಯದ ಅನುವಾದವು ಮುಗಿದುದು ಈ ರೀತಿಯಾಗಿ ಇದು ಭಗವಂತನು ಆಡಿದ ಇನ್ನೊಂದು ನಾಟಕದ ಅಂಕ ಪರಶಿವನೂ ಗಣಪತಿಯೂ ಬಹುಶಃ ಕೂಡಿಯೇ ಆಡಿರಬಹುದು ಇಬ್ಬರೂ ಮೂಲತಃ ಒಂದೇ ಸ್ವರೂಪವಲ್ಲವೇ ಚಂದ್ರನನ್ನು ಗಣಪತಿಯು ಕದ್ದುಕೊಂಡು ಹೋದಂತೆ ಚಂದ್ರನನ್ನು ತನ್ನ ಶಿಖಿಯಲ್ಲಿ ಕಾಣದೇ ಪರಶಿವನು ಕೋಪಗೊಂಡಂತೆ ಕದ್ದವರನ್ನು ಹಿಡಿದು ತರುವಂತೆ ಗಣಗಳಿಗೆ ಆಜ್ಞಾಪಿಸಿದಂತೆ ಶಿವನು ಹೇಳಿದ ಯಾವ ಕೆಲಸವನ್ನಾದರೂ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿಬಿಡಬಹುದು ಎಂದು ಓಡಿದ ಪ್ರಮಥ ಗಣಗಳಿಗೆ ಅನಂತರ ಅವರ ಹಿಂದೆ ಓಡಿದಂತಹ ನಂದಿಗೆ ತನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ಇದ್ದಂತಹ ಒಂದು ವಿಶ್ವಾಸ ತನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ಇದ್ದಂತಹ ಒಂದು ಅಹಂಕಾರ ಇದೆಲ್ಲವೂ ಭಗವಂತನ ಲೀಲೆಯಿಂದಲೇ ಇದೆಲ್ಲವೂ ಭಗವಂತನ ಅನುಗ್ರಹ ವಿಶೇಷದಿಂದಲೇ ನಡೆಯುತ್ತಿರುವುದು ಎಂಬುದು ಮನಸ್ಸಿಗೆ ಬಾರದೆ ಹೋಯಿತೆ ಅಥವಾ ಜೀವನದಲ್ಲಿ ನಾವು ಹೀಗೆ ನಡೆಸುತ್ತೇವಲ್ಲವೇ ಈಗಷ್ಟೇ ಸ್ವಲ್ಪ ಸಮಯ ಹೊತ್ತಿನ ಮುಂಚೆ ಹೇಳಿದೆ ಸಾಧ್ಯವಾದರೆ ಭಗವಂತನು ಅನುಗ್ರಹಿಸಿದರೆ ಮುಂದೊಂದು ದಿವಸ ಶ್ರಾವಣ ಮಾಸದ ವೇಳೆಗೆ ಬ್ರಹ್ಮವೈವರ್ತ ಪುರಾಣವನ್ನು ನಡೆಸುವ ಒಂದು ಇಚ್ಛೆ ಇದೆ ಹಾ ಇದು ನನ್ನ ಇಚ್ಛೆ ಅದನ್ನೂ ಸಹ ಮನಸ್ಸಿನಲ್ಲಿ ಮೂಡಿಸಿದವನು ಭಗವಂತನೇ ಮನಸ್ಸಿನಲ್ಲಿ ಮೂಡಿಸಿದಂತೆ ಅದಕ್ಕೆ ಬೇಕಾದ ಪರಿಶ್ರಮಗಳನ್ನೆಲ್ಲ ತೋರಿಸುವವನು ಈ ರೀತಿ ಮಾಡು ಎಂದು ಸಂಕಲ್ಪವನ್ನಾಗಲಿ ಈ ರೀತಿ ಮಾಡು ಎಂದು ಪ್ರೇರಣೆಯನ್ನಾಗಲಿ ಒದಗಿಸುವವನೂ ಅವನೇ ಅನಂತರ ನಡೆಸುವವನೂ ಅವನೇ ಆದರೆ ಕೆಳಗಡೆ ಹೆಸರು ಮಾತ್ರ ನಾನು ನಡೆಸಿದ್ದು ನಾನು ಮಾಡಿದ್ದು ಎಂದು ನಾವು ಹಾಕಿಕೊಳ್ಳುತ್ತೇವೆ ಆದರೆ ಪ್ರತಿಯೊಂದು ಆ ಭಗವಂತನ ಲೀಲೆ ಅದಿಲ್ಲದಿದ್ದರೆ ಈ ವಿಶ್ವದಲ್ಲಿ ಒಂದು ತೃಣ ಹುಲ್ಲೂ ಸಹ ಅಲೆಗಾಡುವುದಿಲ್ಲ ಎಂದು ಶ್ರುತಿ ಸ್ಮೃತಿಗಳೇ ಸಾದು ಸಾರುತ್ತಿರುವಾಗ ನಾವು ಈ ಕ್ಷಣದಲ್ಲಿ ನಿಮ್ಮೆದುರು ಒಂದು ಪದವನ್ನು ಉಚ್ಚರಿಸಬೇಕೆಂದರು ಪದವೇ ಬಾರದೆ ಮಾತು ಅಲ್ಲೇ ನಿಂತು ಹೋದರು ಎಡಕ್ಕೂ ಎರಡಕ್ಕೂ ತಪ್ಪುಗಳಿಗೂ ಅವನೇ ಕಾರಣನಲ್ಲವೇ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह नमस्कार